ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಟೆಕ್ ಇನ್ ಫೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಎಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೀವಿಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ನಿಮ್ಮದು ಏನಾದರೂ ಶಾಪ್ ಇದೆ ಬೇಕ್ರಿ ಇದ್ದರೆ ಅಥವಾ ಹೋಟೆಲ್ ಏನಾದರೂ ಒಂದು ಇದ್ದರೆ ನೀವು ಬಿಸ್ನೆಸ್ಸನ್ನು ಈ ರೀತಿಯಾಗಿ ನೀವು ವಾಟ್ಸಪ್ಪಲ್ಲಿ ಬಿಸ್ನೆಸ್ ಅಕೌಂಟ್ನನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಕೆಲ ಜನರಿಗೆ ಒಂದು ಮೊಬೈಲ್ ಮೂಲಕ ತಲುಪಲಿಕ್ಕೆ ಈಸಿ ಆಗುತ್ತೆ ನೋಡ್ಬೋದು ನೀವಿಲ್ಲಿ ನೀವು ಕೂಡ ಈ ರೀತಿಯಾಗಿ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿಮ್ಮೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನೋಟಿಫಿಕೇಶನ್ ಆಲ್ ಮೂಲಕ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವಿಡಿಯೋಸ್ ನಿಮಗೆ ಅತಿ ಬೇಗನೆ ತಲುಪುತ್ತೆ ಓಕೆ ಮೊದಲಿಗೆ ನೀವು ವಾಟ್ಸಪ್ ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡಲಿಕ್ಕೆ ನೀವು ವಾಟ್ಸಪ್ ಬಿಸ್ನೆಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಪ್ಲೇಸ್ಟೋರಿಂದ ನಾನೀಗ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ವಾಟ್ಸಪ್ ಬಿಸ್ನೆಸ್ ಅಂತ ಟೈಪ್ ಮಾಡ್ತಿದ್ದೇನೆ ನೋಡ್ಬೋದು ನೀವು ಕೂಡ ಇದೇ ರೀತಿಯಾಗಿ ಟೈಪ್ ಮಾಡಿದ್ರೆ ಬರುತ್ತೆ ನೋಡ್ಬೋದು ಅಲ್ಲಿ ವಾಟ್ಸಪ್ ಬಿಸ್ನೆಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ನಾನಿಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೇನೆ ನೋಡ್ಬೋದು ನೀವಿಲ್ಲಿ ಓಕೆ ಇನ್ಸ್ಟಾಲ್ ಆಗಿದೆ ಈಗ ನಾನು ಇಲ್ಲಿ ಓಪನ್ ಮಾಡ್ತಿದ್ದೇನೆ ನೋಡ್ಬೋದು ನೀವಿಲ್ಲಿ ಓಪನ್ ಮಾಡಿಕೊಂಡ ತಕ್ಷಣ ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಬರುತ್ತೆ ನೋಡ್ಬೋದು ಕೆಳಗಡೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವಿಲ್ಲಿ ಕೆಳಗಡೆ ಸೆಕೆಂಡ್ ಆಪ್ಷನ್ ಯೂಸ್ ಅ ಡಿಫ್ರೆಂಟ್ ನಂಬರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವಿಲ್ಲಿ ಯಾವ ನಂಬರ್ ಹಾಕ್ತಿರೋ ಅದನ್ನು ಹಾಕಬೇಕು ನೀವು ಬಿಸ್ನೆಸ್ ಅಕೌಂಟ್ಗೆ ನಾನು ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಹಾಕಲಿಕ್ಕೆ ಕೇಳುತ್ತೆ ನೋಡ್ಬೋದು ನೀವಿಲ್ಲಿ ಲೋಡಿಂಗ್ ಆಗ್ತಾಯಿದೆ ನೋಡ್ಬೋದು ನೀವಿಲ್ಲಿ ನಿಮ್ಮ ಶಾಪ್ ಅಥವಾ ಏನೇ ಒಂದು ಬಿಸ್ನೆಸ್ ಲೋಗೋ ಇದ್ದರೂ ಕೂಡ ನೀವಿಲ್ಲಿ ಹಾಕ್ಬೋದು ನಾನಿಲ್ಲಿ ಸುಮ್ಮನೆ ಈಗ ಬೇಕ್ರಿದು ಒಂದು ಇಮೇಜ್ ಹಾಕ್ತಿದ್ದೀನಿ ನೋಡ್ಬೋದು ನಾನಿಲ್ಲಿ ನಿಮಗೆ ಬೇಕ್ರಿದು ಮಾಡಿ ಕಾಣಿಸ್ತಿದ್ದೀನಿ ಹಾಗಾಗಿ ನಾನು ಇಲ್ಲಿ ಬೇಕ್ರಿ ಶಾಪ್ ಅಂತ ಹಾಕ್ತಿದ್ದೀನಿ ನೋಡ್ಬೋದು ನಂತರ ನೀವು ಕೆಳಗಡೆ ಏನು ನೋಡ್ಬೋದು ಬಿಸ್ನೆಸ್ ನೇಮ್ ಅಂತ ಇದೆ ಏನಂದರೆ ನಿಮ್ದು ಏನಂತ ಅಲ್ಲಿ ಬಿಸ್ನೆಸ್ ನೇಮನ್ನು ಹಾಕಬೇಕಾಗುತ್ತೆ ನಾನು ಇಲ್ಲಿ ಬೇಕ್ರಿಯ ಶಾಪ್ ಅಂತಲೇ ಹಾಕ್ತಿದ್ದೀನಿ ನೋಡ್ಬೋದು ನಿಮಗೇನಾದರೂ ಬಿಸ್ನೆಸ್ ಇದೆ ಅದೇ ನೇಮನ್ನು ಹಾಕಬೇಕು ನಂತರ ನೀವು ಕೆಳಗಡೆ ಕ್ಯಾಟಗರಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಸಾಕಷ್ಟು ಕ್ಯಾಟಗರಿ ಬರುತ್ತೆ ನೋಡ್ಬೋದು ಅದರಲ್ಲಿ ಯಾವುದು ನಿಮ್ಮದು ರಿಲೇಟೆಡ್ ಅಂತ ನೀವು ಸೆಲೆಕ್ಟ್ ಮಾಡಿ ಅದರಲ್ಲಿ ಹಾಕಬೇಕು ನಾನು ಇಲ್ಲಿ ರೆಸ್ಟೋರೆಂಟ್ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ತಿದ್ದೀನಿ ನಂತರ ನೀವಿಲ್ಲಿ ಕೆಳಗಡೆ ಶೋ ಮೋರ್ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಕೊಂಡ ತಕ್ಷಣ ನೀವಿಲ್ಲಿ ನೋಡ್ಬೋದು ಅಲ್ಲಿ ಡಿಸ್ಕ್ರಿಪ್ಷನ್ ಕೇಳ್ತಿದೆ ಅಂದರೆ ನಿಮ್ಮ ಒಂದು ಶಾಪ್ ರಿಲೇಟೆಡ್ ಬಗ್ಗೆ ಏನಾದರೂ ಒಂದು ಹಾಕಬೇಕು ನಾನು ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಒಂದು ಬೇಕ್ರಿ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಹಾಕಿದ್ದೇನೆ ನಂತರ ನೀವಿಲ್ಲಿ ಕೆಳಗಡೆ ನೋಡಿ ಬಿಸ್ನೆಸ್ ಅಡ್ರೆಸ್ ಅಂತ ಇದೆ ಅಂದರೆ ನಿಮ್ಮ ಬಿಸ್ನೆಸ್ ಎಲ್ಲಿದೆ ಅಥವಾ ಒಂದು ನಿಮ್ಮ ಬೇಕ್ರಿ ಆಗಿರ್ಬೋದು ಹೋಟೆಲ್ ಏನೇ ಒಂದು ಆಫೀಸ್ ಆಗಿರ್ಬೋದು ಎಲ್ಲಿದೆ ಅಂತ ನೀವು ಡೀಟೇಲಾಗಿ ಅಡ್ರೆಸ್ಸಲ್ಲಿ ನೀವು ಕೆಳಗಡೆ ಬರೀಬೇಕಾಗುತ್ತೆ ನಾನಿಲ್ಲಿ ಅಂಕೋಲ ಉತ್ತರ ಕನ್ನಡ ಅಂತ ಬರೀತಿದ್ದೀನಿ ನೀವು ಕೂಡ ನಿಮ್ಮ ಒಂದು ಆಫೀಸ್ ಅಥವಾ ಏನು ಹೋಟೆಲ್ ಏನಾದರೂ ಬೇಕ್ರಿ ಇದ್ದರೆ ಅದರ ಅಡ್ರೆಸ್ಸನ್ನು ನೀವು ಡೀಟೇಲಾಗಿ ಇಲ್ಲಿ ಟೈಪ್ ಮಾಡಿ ನೀವು ಹಾಕಬೇಕಾಗತ್ತೆ ಹಾಕಿಕೊಂಡ ತಕ್ಷಣ ನೀವಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ನಂತರ ಅಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇದನ್ನು ನೀವು ಎಲ್ಲ ಡೀಟೇಲ್ ನಂತರ ನೋಡ್ಬೋದು ಈಗ ನೀವಿಲ್ಲಿ ನೋಡ್ಬೋದು ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಆಗಿದೆ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಎಂದು ನೀವು ಇನ್ನೊಂದು ವಾಟ್ಸಪ್ನಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಬೇಕಿದ್ರೆ ನೋಡ್ಬೋದು ಈ ರೀತಿಯಾಗಿ ನೋಡ್ಬೋದು ನೀವು ಹಾಕಿದ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಕಾಣ್ತಾ ಇದೆ ಓಕೆ ಈಗ ವಾಟ್ಸಪ್ ಬಿಸ್ನೆಸ್ ಪ್ರೊಫೈಲ್ ಕ್ರಿಯೇಟ್ ಆಯಿತು ಈಗ ನಾವು ಇದನ್ನು ಹೇಗೆ ಕಸ್ಟಮೈಸ್ ಮಾಡೋದಂತ ನೋಡೋಣ ಬನ್ನಿ ನಂತರ ನಿಮ್ಮ ಒಂದು ಬಿಸ್ನೆಸ್ ಅಕೌಂಟ್ಗೆ ಹೋಗ್ಬಿಟ್ಟು ನೋಡ್ಬೋದು ಈ ರೀತಿಯಾಗಿ ಹೋಗ್ಬಿಟ್ಟು ನೀವು ಅಲ್ಲಿ ಮೇಲೆಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಬಿಸ್ನೆಸ್ ಟೂಲ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಟಲಾಗ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವಿಲ್ಲಿ ಪ್ರಾಡಕ್ಟ್ನ ಹಾಕಬೇಕಾಗುತ್ತೆ ನಿಮ್ಮ ಒಂದು ಬೇಕ್ರಿ ಅಥವಾ ಏನೇ ಒಂದು ಶಾಪ್ ಇದ್ದರೆ ಅದನ್ನು ಪ್ರಾಡಕ್ಟನ್ನು ಹಾಕಬೇಕು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಇಮೇಜನ್ನು ಹಾಕ್ಬೋದು ನೋಡ್ಬೋದು ಈ ರೀತಿಯಾಗಿ ನೀವು ಮಲ್ಟಿಪಲ್ ಇಮೇಜ್ ಕೂಡ ಹಾಕ್ಬೋದು ನಾನು ಇಲ್ಲಿ ಸಿಂಗಲ್ ಹಾಕ್ತಿದ್ದೇನೆ ಹಾಗೆ ನಿಮ್ಮ ಒಂದು ಐಟಮ್ ಏನಂತ ಅದರ ನೇಮನ್ನು ಹಾಕಬೇಕು ನಾನು ಇಲ್ಲಿ ಬರ್ತ್ಡೇ ಕೇಕ್ ಅಂತ ಹಾಕ್ತೀನಿ ಬೇಕ್ರಿ ಹಾಗೆ ಇದನ್ನು ಕೇಕನ್ನು ಸೆಲೆಕ್ಟ್ ಮಾಡಿ ಹಾಕ್ತೀನಿ ಹಾಗೆ ನೀವಿಲ್ಲಿ ಪ್ರೈಸ್ ಕೂಡ ಹಾಕಬೇಕು ಎಷ್ಟಂತ ಇದೆ ನಾನು ಇಲ್ಲಿ 1/2 kg ಬರ್ತ್ಡೇ ಕೇಕ್ 1/2 kg ಪ್ರೈಸ್ ಕೂಡ ಹಾಕ್ತಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ನೀವು ಡೀಟೇಲಾಗಿ ಹಾಕಬೇಕಾಗುತ್ತೆ ಪ್ರೈಸ್ ಕೂಡ ನೀವಲ್ಲಿ ಎಂಟ್ರ್ ಮಾಡಬೇಕು ಇಲ್ಲಿ ನಾನು ಪ್ರೈಸ್ನ ಎಂಟ್ರಿ ಮಾಡ್ತಿದ್ದೀನಿ ನೋಡ್ಬೋದು 300 ಅಂತ ಮಾಡ್ತಿದ್ದೀನಿ ಹಾಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ಬೇಕು ಅಂದರೆ ಕೇಕ್ ಒಂದು ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ ಯಾವ ರೀತಿಯಾಗಿ ಇದೆ ಅಂತ ನಾನು ಅದು ಕೂಡ ನೀವು ಟೈಪ್ ಮಾಡಿ ಹಾಕಿದ್ದೀನಿ ನಂತರ ಇಲ್ಲಿ ಕಂಟ್ರಿ ಅಂತ ಇದೆ ನೋಡ್ಬೋದು ಇಂಡಿಯಾ ಸೆಲೆಕ್ಟ್ ಆಗಿದೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ನೋಡ್ಬೋದು ಕೆಳಗಡೆ
ನಂತರ ನೀವು ಮೇಲ್ಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಈ ಒಂದು ಪ್ರಾಡಕ್ಟ್ ಆ್ಯಡ್ ಆಗುತ್ತೆ ನೋಡ್ಬೋದು. ಈ ರೀತಿಯಾಗಿ ಆ್ಯಡ್ ಆದ ತಕ್ಷಣ ಸ್ವಲ್ಪ ಒಂದು 30 ಸೆಕೆಂಡ್ ರಿವ್ಯೂಗೆ ಹೋಗುತ್ತೆ, ಇಲ್ಲ ಟೈಮ್ ನಂಗೆ ಕಾಣಿಸ್ತಿದೆ ನೋಡ್ಬೋದು. ನಂತರ ಸರಿಯಾಗುತ್ತೆ. ನಂತರ ನೀವು ಆ್ಯಡ್ ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಷ್ಟು ಪ್ರಾಡಕ್ಟ್ ಕೂಡ ಹಾಕ್ಬೋದು, ಅಪ್ ಟು 500ವರೆಗೂ ಹಾಕ್ಬೋದು. ನಾನು ಇಲ್ಲಿ 3 ಹಾಕಿದ್ದೇನೆ ನೋಡ್ಬೋದು, ನೀವು 500 ಪ್ರಾಡಕ್ಟ್ವರೆಗೂ ಹಾಕ್ಬೋದು. ಈ ರೀತಿಯಾಗಿ ನೋಡ್ಬೋದು, ಇದು ಪ್ರಾಡಕ್ಟ್ ಹಾಕುವ ರೀತಿ ಆಯಿತು. ಹಾಗೆ ನೀವು ಅಲ್ಲಿ ಪ್ರಾಡಕ್ಟ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೀವು ವಾಟ್ಸಪ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಅಲ್ಲಿ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಮೇಲುಗಡೆ ಒಂದು ಐಕಾನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನೋಡ್ಬೋದು ನಿಮ್ಮ ಒಂದು ಪ್ರಾಡಕ್ಟ್ ಯಾವ ಹಾಕಿದೆ ಅಂತ ಎಲ್ರಿಗೂ ಕಾಣಿಸುತ್ತೆ, ನಿಮ್ಮ ಕಸ್ಟಮರ್ಗೆ. ಈ ರೀತಿಯಾಗಿ ಹಾಗೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೀಟೇಲಾಗಿ ಕಾಣಿಸುತ್ತೆ. ಅವ್ರು ಹೇಗೆ ಆರ್ಡರ್ ಮಾಡೋದು ಅಂದರೆ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ವ್ಯೂ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿ, ನೀವು ಎಷ್ಟು ಒಂದು ಐಟಮ್ ಬೇಕು ಕಸ್ಟಮರ್ಗೆ ಅವರು ಅಷ್ಟನ್ನು ಹಾಕ್ಬಿಟ್ಟು ಅಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಒಂದು ಮೆಸೇಜ್ ಕೂಡ ಹಾಕ್ಬೋದು ನಿಮಗೆ ಬೇಕಂತ ನೋಡ್ಬೋದು. ಕಸ್ಟಮರ್ ಈ ರೀತಿಯಾಗಿ ಮೆಸೇಜ್ ಹಾಕ್ತಾರೆ, ಐ ವಿ ವಾಂಟ್ ಅಂತ, ವಿ ವಾಂಟ್ ದಿಸ್ ಅಂತ. ಈ ರೀತಿಯಾಗಿ ನಿಮಗೆ ಮೆಸೇಜ್ ಬರುತ್ತೆ ಕಸ್ಟಮರಿಂದ ನೋಡ್ಬೋದು. ಈ ರೀತಿಯಾಗಿ ಅವರು ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಮೆಸೇಜ್ ಬರುತ್ತೆ ಮೇಲ್ಗಡೆ ನೋಡ್ಬೋದು. ನೋಡ್ಬೋದು ಅಲ್ಲಿ ಮೆಸೇಜ್ ಬಂದಿದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕಸ್ಟಮರ್ ಯಾವುದನ್ನು ಆರ್ಡರ್ ಮಾಡಿದರೆ ಎಷ್ಟೋ ಆರ್ಡರ್ ಮಾಡಿದ್ದಾರೆ ಅಂತ ಈಸಿಯಾಗಿ ನೋಡ್ಕೊಳ್ಬೋದು. ನೋಡ್ಬೋದು ಚಾಟ್ಗೆ ಹೋಗಿಬಿಟ್ಟು ನೋಡ್ಬೋದು ಅಲ್ಲಿ ಮೆಸೇಜ್ ಬಂದಿದೆ. ನೋಡ್ಬೋದು ವ್ಯೂ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರು ಏನೇನು ಆರ್ಡರ್ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಅಂತ ಬರುತ್ತೆ. ನಂತರ ನೀವು ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಅವರಿಗೆ ಒಂದು ಪ್ರಾಡಕ್ಟನ್ನು ಡೆಲಿವರಿ ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವು ಒಂದು ಪ್ರಾಡಕ್ಟ್ನ ಹಾಕ್ಬಿಟ್ಟು ಯಾವ ರೀತಿಯಾಗಿ ಆರ್ಡರ್ ಬರೋದಂತ ಈ ರೀತಿಯಾಗಿ ನೀವು ಮಾಡೋದು. ಹಾಗೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಸೆಟ್ಟಿಂಗ್ಸ್, ಅದನ್ನು ಹೇಗೆ ಮಾಡೋದು ಅಂದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ. ನಂತರ ನೀವು ಅಲ್ಲಿ ಬಿಸ್ನೆಸ್ ಟೂಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ನೀವು ಇಲ್ಲಿ ನೋಡ್ಬೋದು ಬಿಸ್ನೆಸ್ ಪ್ರೊಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅಲ್ಲಿ ನೋಡ್ಬೋದು ಸಾಕಷ್ಟು ಆಪ್ಷನ್ ಇದೆ. ಹಾಗೆ ಇಮೇಲ್ ಇದೆ, ಇಮೇಲ್ ಕೂಡ ಹಾಕ್ಬೋದು. ಬಿಸ್ನೆಸ್ ಅವರ್ಸ್ ಇದೆ, ಇದು ಮೇನ್ ಆಗಿರುತ್ತೆ. ನಿಮ್ಮ ಒಂದು ಅಂಗಡಿ ಅಥವಾ ಶಾಪ್ ಏನೇ ಆಗಿರ್ಬೋದು ಯಾವಾಗ ಯಾವಾಗ ಓಪನ್ ಆಗುತ್ತೆ ಅಂತ ನೀವಲ್ಲಿ ಈ ರೀತಿಯಾಗಿ ಹಾಕಬೇಕಾಗುತ್ತೆ. ಅಂದರೆ ಸಂಡೇ ಕ್ಲೋಸ್ ಇದ್ದರೆ ಸಂಡೇ ಅದನ್ನು ಕ್ಲೋಸ್ ಆಗಿ ಇದು ಮಾಡಿಬಿಟ್ಟು, ಹಾಗೆ ಬಾಕಿ ದಿವಸ 6 ಡೇಸ್ ನೀವು ಟೈಮಿಂಗ್ ಕೂಡ ನೋಡ್ಬೋದು. ಈ ರೀತಿಯಾಗಿ ಸೆಟ್ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಬೇಕ್ರಿ ಆಗಿರ್ಬೋದು, ಒಂದು ಶಾಪ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ನೀವು ಈ ರೀತಿಯಾಗಿ ಹಾಕಬೇಕಾಗತ್ತೆ. ನಂತರ ಮೇಲ್ಗಡೆಯಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸಂಡೇ ಕ್ಲೋಸ್ ಇಲ್ಲಾದರೆ ಅದನ್ನು ಆನ್ ಮಾಡಿ, ಇಲ್ಲಾದರೆ ಆಫ್ ಮಾಡಿಡ್ಬೇಕಾಗತ್ತೆ. ನಂತರ ನಿಮ್ಮ ಒಂದು ಇಮೇಲ್ ಹಾಕಬೇಕು. ನಂತರ ನಿಮ್ಮ ಒಂದು ವೆಬ್ಸೈಟ್ ಇದೆ, ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ನಂತರ ಕೆಳಗಡೆ ನೀವು ಅಬೌಟ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಅಲ್ಲಿ ನಿಮಗೆ ಬೇಕಾದ ಅಬೌಟ್ ಕೂಡ ಹಾಕ್ಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಹಾಕ್ತಿದ್ದೀನಿ ಅವೈಲೇಬಲ್ ಅಂತ. ನಂತರ ನೀವು ಇಲ್ಲಿ ಈ ರೀತಿಯಾಗಿ ಸೆಟ್ಟಿಂಗ್ಸ್ನ ಮಾಡಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು ಈಗ ಮಾಡಿದ ಸೆಟ್ಟಿಂಗ್ಸ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಇನ್ನೊಮ್ಮೆ ವಾಟ್ಸಪ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಬೋದು ನಿಮ್ಮ ಕಸ್ಟಮರ್ಗೆ ಯಾವ ರೀತಿಯಾಗಿ ಕಾಣಿಸಿದೆ ಅಂತ ನೋಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿದರೆ ನೋಡ್ಬೋದು, ನೋಡ್ಬೋದು ಓಪನ್ ನಾವು ಅಂತ ಕಾಣಿಸ್ತದೆ. ಅಂದರೆ ಈಗ ಓಪನ್ ಆಗಿದೆ ಅಂತ. ಅಲ್ಲಿ ನಿಮ್ಮ ಟೈಮಿಂಗ್ ಆದ 5 ಗಂಟೆ 6 ಗಂಟೆ ಆದ ತಕ್ಷಣ ಕ್ಲೋಸ್ಡ್ ಅಂತ ಬರುತ್ತೆ ನೋಡ್ಬೋದು. ಹಾಗೆ ಈಗ ನಿಮ್ಮ ಒಂದು ಶಾಪ್ ಕ್ಲೋಸ್ ಇದ್ದರೆ ಅಥವಾ ನೀವು ಒಂದು ಆಫ್ಲೈನ್ ಇದ್ದರೆ ನಿಮ್ಮ ಕಸ್ಟಮರ್ ಏನಾದರೂ ಮೆಸೇಜ್ ಮಾಡಿದ್ರೆ ಅವರಿಗೆ ಆಟೋಮೆಟಿಕ್ ಮೆಸೇಜ್ ಹೇಗೆ ಸೆಂಡ್ ಆಗೋದಂತ ನೋಡೋಣ. ಇದನ್ನು ಮಾಡಲಿಕ್ಕೆ ನೀವು ಮೇಲ್ಗಡೆ 3 ಡಾಟ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡ ತಕ್ಷಣ ನಿಮಗೆ ಬಿಸ್ನೆಸ್ ಟೂಲ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೀವು ಇಲ್ಲಿ ನೋಡ್ಬೋದು ಮೆಸೇಜಿಂಗ್ ಅಲ್ಲಿ ಅವೇ ಮೆಸೇಜ್ ಅಂತ ಇದೆ ನೋಡ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಎನೇಬಲ್ ಮಾಡಿದ್ರೆ ಆಯಿತು. ಅಲ್ಲಿ ನಿಮ್ಮ ಒಂದು ಕಸ್ಟಮರ್ ಏನಾದರೂ ನಿಮ್ಮ ಆಫ್ಲೈನ್ ಇದ್ದರೆ ಅಥವಾ ನಿಮ್ಮ ಶಾಪ್ ಕ್ಲೋಸ್ ಇದ್ದರೆ ಅವ್ರು ಮೆಸೇಜ್ ಮಾಡಿದ್ರೆ, ನೀವು ಮೆಸೇಜ್ ಮಾಡಬೇಕಂತಿಲ್ಲ, ನೀವು ಆಫ್ಲೈನ್ ಇದ್ದರೂ ಕೂಡ ಆಟೋಮೆಟಿಕ್ಕಾಗಿ ಈ ಮೆಸೇಜ್ ಹೋಗುತ್ತೆ. ಇದನ್ನು ಕೂಡ ಬೇಕಾದರೆ ನೀವು ಚೇಂಜ್ ಕೂಡ ಮಾಡ್ಬೋದು. ನಾನು ಚೇಂಜ್ ಮಾಡಲ್ಲ. ನಂತರ ಅಲ್ಲಿ ಮೇಲುಗಡೆ ಇಲ್ಲಿ ನೋಡ್ಬೋದು ಯಾವಾಗ ಅಂತ ಇದೆ ನೋಡ್ಬೋದು. ಔಟ್ ಸೈಡ್ ಆಫ್ ಬಿಸ್ನೆಸ್ ಅವರ್ ಅಂತ ಇದೆ ನೋಡಿ, ಅದರ ಮೇಲೆ ಸೆಲೆಕ್ಟ್ ಮಾಡಿ. ಅಂದರೆ ನಿಮ್ಮ ಒಂದು ಬಿಸ್ನೆಸ್ ಅವರ್ಸ್ಗಿಂತ ಮೀರಿ ಅವರು ಮೆಸೇಜ್ ಮಾಡಿದೆ, ಅವರಿಗೆ ಆಟೋಮೆಟಿಕ್ಕಾಗಿ ಮೆಸೇಜ್ ಹೋಗುತ್ತೆ. ಅಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಯಾವ ರೀತಿಯಾಗಿ ಇದು ಹೋಗುತ್ತೆ ಅಂತ ನೋಡೋಣ. ನಿಮ್ಮ ಒಂದು ಕಸ್ಟಮರ್ ನಿಮ್ಮ ಒಂದು ಬಿಸ್ನೆಸ್ ಅವರ್ ಕ್ಲೋಸ್ ಆದ ತಕ್ಷಣ ಮೆಸೇಜ್ ಮಾಡಿದ್ರಲ್ಲಿ ನೋಡ್ಬೋದು ಕ್ಲೋಸ್ಡ್ ನೌ ಅಂತ ಇದೆ ನೋಡಿ. ಆದರೂ ಕೂಡ ಅವರು ಮೆಸೇಜ್ ಹಾಕಿದರೆ ಯಾವ ರೀತಿಯಾಗಿ ಆಟೋಮೆಟಿಕ್ ಮೆಸೇಜ್ ಬರುತ್ತೆ ಅಂತ ನೀವೇ ನೋಡಿ. ನಿಮ್ಮ ಒಂದು ಕಸ್ಟಮರ್ ಏನೇ ಮೆಸೇಜ್ ಮಾಡಿದ್ರು ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಈಗ ಅವೈಲೇಬಲ್ ಇಲ್ಲ, ನೀವು ಬಿಸ್ನೆಸ್ ಅವರಲ್ಲಿ ಮೆಸೇಜ್ ಮಾಡಿ ಅಂತ ಈ ರೀತಿಯಾಗಿ ಬರುತ್ತೆ. ಇದು ಆಟೋಮೆಟಿಕ್ ಮೆಸೇಜ್ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಹಾಗೆ ನಿಮ್ಮ ಒಂದು ಅಕೌಂಟಿಗೆ ನ್ಯೂ ಯೂಸರ್ ಅಂದರೆ ನ್ಯೂ ಕಸ್ಟಮರ್ ಮೆಸೇಜ್ ಮಾಡಿದ್ರೆ ಗ್ರೀಟಿಂಗ್ ಮೆಸೇಜ್ ಯಾವ ರೀತಿಯಾಗಿ ಹೋಗುತ್ತೆ ಎಂದು ಆಟೋಮೆಟಿಕ್ಕಾಗಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ನೋಡ್ಬೋದು ಅಲ್ಲಿ ಮೇಲ್ಗಡೆ ಸೇಮ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಬಿಸ್ನೆಸ್ ಟೂಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ನೋಡ್ಬೋದು ಫಸ್ಟ್ ಸ್ಟಾರ್ಟಿಂಗ್ ಗ್ರೀಟಿಂಗ್ ಮೆಸೇಜ್ ಅಂತ ಇದೆ ನೋಡಿ, ಅದನ್ನು ಕೂಡ ನೀವು ಎನೇಬಲ್ ಮಾಡಬೇಕು. ಅಂದರೆ ನಿಮ್ಮ ಒಂದು ಕಸ್ಟಮರ್ ನ್ಯೂ ಕಸ್ಟಮರ್ ಯಾರಾದರೂ ಮೆಸೇಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಗ್ರೀಟಿಂಗ್ ಮೆಸೇಜ್ ನೋಡ್ಬೋದು ಈ ರೀತಿಯಾಗಿ ಹೋಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಥ್ಯಾಂಕ್ ಯು ಫಾರ್ ಯುವರ್ ಕಾಂಟ್ಯಾಕ್ಟಿಂಗ್ ಅಂತ.
ಬರುತ್ತೆ, ಅದನ್ನು ನೀವು ಸೇವ್ ಮಾಡಿದ್ರೆ ಆಯಿತು. ನೋಡ್ಬೋದು ಈಗ ಇಲ್ಲಿ ಎವ್ರಿಒನ್ ಮೇಲೆ ಮಾಡಿಬಿಟ್ಟು ಮೇಲುಗಡೆ ಸೇವ್ ಮಾಡಿ ಒಂಥರ. ಈಗ ನೀವು ನೋಡ್ಬೋದು ನಿಮ್ಮ ಕಸ್ಟಮರ್ ಮೆಸೇಜ್ ಮಾಡಿದ್ರೆ ಯಾವ ರೀತಿಯಾಗಿ ರೇಟಿಂಗ್ ಮೆಸೇಜ್ ಹೋಗುತ್ತೆ ಅಂತ. ಇನ್ನೊಂದು ಸಲ ನಾನು ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಕಾಣಿಸ್ತೀನಿ. ಮತ್ತೆ ವಾಟ್ಸಪ್ಗೆ ಹೋಗ್ಬಿಟ್ಟು ನೋಡ್ಬೋದು ಇಲ್ಲಿ ನಿಮ್ಮ ಕಸ್ಟಮರ್ ಸ್ಟಾರ್ಟಿಂಗ್ನಲ್ಲಿ ಈ ರೀತಿಯಾಗಿ ಮೆಸೇಜ್ ಮಾಡಿದೆ. ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ರೇಟಿಂಗ್ ಮೆಸೇಜ್ ಕೂಡ ಹೋಗುತ್ತೆ. ಇದರಿಂದ ಒಂದು ನಿಮ್ಮ ಒಂದು ಬಿಸ್ನೆಸ್ ಅಕೌಂಟು ಒಂದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ನೋಡ್ಬೋದು ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ಬಿಸ್ನೆಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆನ್ಲೈನ್ಗೆ ಜಾಸ್ತಿ ಕಸ್ಟಮರ್ ಕೂಡ ರೀಚ್ ಆಗ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು, ಧನ್ಯವಾದ.